ದೇವರ ಕೃಪೆಯಿಂದ ಈಗ ಚಂಡಮಾರುತ ನಿಂತೋಗಿದೆ. ಏನೇನ್ ನಾಶ ಆಗಿದೆಯೋ ಅದೆಲ್ಲ ಸರಿ ಹೋಗುತ್ತೆ. ನಾವು ಬರ್ಸಾನ ವಾಸಿಗಳೆಲ್ಲ ಸೇರಿ ಅದನ್ನ ಸರಿ ಮಾಡೋಣ. ಎಲ್ರೂ ಕೈ ಜೋಡಿಸೋಣ, ಎಲ್ಲ ಮೊದಲಿನಂತೆ ಆಗುತ್ತೆ. ವೃಷಭಾನವರೇ, ನನಗನ್ಸುತ್ತೆ ಅದು ಕೇವಲ ಚಂಡಮಾರುತ ಅಲ್ಲ ಅಂತ. ಏನ್ ಹೇಳ್ತಿದ್ಯಾ ನೀನು? ನಾನೊಂದು ದೊಡ್ಡ ಪಕ್ಷಿನ್ ನೋಡಿದೆ, ಹಸುರನಂತದ್ದು. ನಿಮ್ಮಲ್ಲೂ ಯಾರಾದ್ರೂ ಆ ಹಸುರು ಪಕ್ಷಿನ ನೋಡಿದ್ರಾ ಹೇಳಿ? ನೋಡಿ, ನಾನು ಪೂರ್ಣ ವಿಶ್ವಾಸದಿಂದಂತೂ ಹೇಳಕ್ಕಾಗಲ್ಲ, ಆದ್ರೆ ನನಗೇನನ್ಸುತ್ತೆ ಅಂದ್ರೆ ಒಂದ್ ವೇಳೆ ಅದು ಮತ್ತೆ ಆಕ್ರಮಣ ಮಾಡಿದ್ರೆ. ನೋಡಿ, ನೀವು ಏನೇನೋ ಕಲ್ಪನೆ ಮಾಡಿಕೊಂಡು ಚಿಂತೆ ಮಾಡ್ತಾ ಇದ್ದೀರಾ, ಅಂಥದ್ದೇನು ಖಂಡಿತ ಆಗಲ್ಲ. ಆಪತ್ತಿನಿಂದ ಪಾರಾಗಿದ್ದೀವಿ. ಇಲ್ಲ ಅಪ್ಪ, ಇವರೆಲ್ಲ ಸರಿಯಾಗಿ ಹೇಳ್ತಿದ್ದಾರೆ, ನಾವಿಲ್ಲಿ ಸುರಕ್ಷಿತವಾಗಿಲ್ಲ, ಅಪಾಯ ಇನ್ನೂ ಇದೆ. ನಾವು ಸ್ವಲ್ಪ ದಿನಕ್ಕಾದ್ರೂ ಸರಿ ಬರ್ಸಾನದಿಂದ ಹೊರಡ್ಬೇಕಾಗತ್ತೆ. ರಾಧಾ ಸರಿಯಾಗಿ ಹೇಳ್ತಿದ್ದಾಳೆ, ನಾವು ಬರ್ಸಾನ ಬಿಡ್ಬೇಕಾಗತ್ತೆ. ಹಾ, ನಾವಿಲ್ಲಿ ಸುರಕ್ಷಿತವಾಗಿಲ್ಲ, ಆದ್ರೆ ನಾವು ಹೋಗೋದಾದ್ರೂ ಎಲ್ಲಿಗೆ? ನಾನ್ ಮಾತಾಡಬಹುದಾ? ವೃಷಭಾನು ಅವರೇ, ಬೇರೆ ಯಾವ್ದೋ ಹಳ್ಳಿಲಿ ನಿಮಗೆ ಸ್ನೇಹಿತರು ಅಂತ ಇದ್ದೇ ಇರ್ತಾರಲ್ವಾ? ಅರೆ ಹಾ, ನಂದವ್ರು ಇದಾರಲ್ಲ. ಹೌದು, ನಾವು ವೃಂದಾವನಕ್ಕೆ ಹೋಗ್ಬಹುದು. ನಾನು ಹೇಳಿದ್ನಲ್ಲ ನಿನಗೆ, ಮುಂದಿನ ಸಲ ನಿನ್ನ ನಮ್ಮ ಅಮ್ಮನ ಮುಂದೆ ನಿಲ್ಲಿಸ್ತೀನಿ ಅಂತ. ಹಾ ಹೌದು, ಇದು ತುಂಬಾ ಒಳ್ಳೆ ವಿಷಯನೇ. ನೀವೆಲ್ಲರೂ ಅಲ್ಲಿಗೆ ಹೊರಟು ಹೋಗೋದು ಒಳ್ಳೇದು ಅನ್ಸತ್ತೆ. ನಾವು ಮಾತ್ರನ? ಗೋಪಾ, ಯಾಕ್ ನೀನ್ ನಮ್ ಜೊತೆ ಬರಲ್ವಾ? ಇಲ್ಲ ಇಲ್ಲ ಇಲ್ಲ, ನಾನು ಇಲ್ಲಿಗೆ ಯಾವ ಉದ್ದೇಶ ಇಟ್ಕೊಂಡು ಬಂದಿದ್ನೋ ಅದು ಪೂರ್ತಿಯಾಗಿ ಹೋಗಿದೆ. ಈಗ ನಾನು ಇಲ್ಲಿರೋ ಅವಶ್ಯಕತೆ ಇಲ್ಲ. ಮತ್ತೆ ಯಾವ್ದಾದ್ರೂ ಕೆಲಸ ಬಂದಾಗ ನಾನು ಇಲ್ಲಿಗೆ ಖಂಡಿತ ಬರ್ತೀನಿ. ಆಯ್ತು ಗೋಪಾ, ನೀನು ಹುಷಾರಾಗಿರು. ನೀನು ಅಷ್ಟೇ. ಹಾಗೆ ನೀವು ಹುಷಾರಾಗಿರಿ ನಿಮ್ಮ ವಿಶೇಷ ಸಖಿ ಜೊತೆಗೆ. ಸರಿ ಸರಿ, ಖಂಡಿತ ನೋಡ್ಕೋತೀನಿ. ನಿಮ್ಮೆಲ್ಲರ ವೃಂದಾವನದ ಯಾತ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಈ ಬರ್ಸಾನದ ಕ್ಷಣಗಳನ್ನ ನಾವು ಯಾವತ್ತಿಗೂ ಮರೆಯೋಕ್ಕಾಗಲ್ಲ. ಸರಿ, ನನಗೆ ಅಪ್ಪಣೆ ಕೊಡಿ, ನಾನು ಹೊರಡ್ತೀನಿ. ಇಲ್ಲಿ ಕೇಳಿ, ಬನ್ನಿ ಹೋಗೋಣ. ಹಾಗಾದ್ರೆ ಬರ್ಸನ ಲೀಲೆ ಮುಗೀತಾ? ಇನ್ನು ವೃಂದಾವನದ ಲೀಲೆ ಮತ್ತೆ ಪ್ರಾರಂಭ.